ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತ್ವಂ ನಮಾಮಿ ಶನಿಶ್ಚರಂ ಅಂಥೇಳಿ ನವಗ್ರಹಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಶನಿ ಮಹಾತ್ಮನನ್ನು ಕುರಿತು ದೇವಾನುದೇವತೆಗಳ ಸ್ತುತಿ ಮಾಡ್ತಾರೋ. ಶನಿದೇವರು ಅಂತಂದ್ರೆ ಭಾರತ ದೇಶದೊಳಗೆ ಮುಖ್ಯವಾಗಿ ಏನಾಗಿಬಿಟ್ಟದಂದ್ರೆ ಭಯ. ಶನಿದೇವರನ್ನು ಒಂದು ಭಯದ ದೇವರನ್ನಾಗಿ ಭಾರತದಲ್ಲಿ ಪ್ರತಿಬಿಂಬಿಸಿಬಿಟ್ಟಾರವನು. ಶನಿದೇವರು ಭಯವನ್ನು ಹುಟ್ಟಿಸುವಂತಹವನಲ್ಲ. ಶನಿ ಯಾವಾಗೂ ಕೆಟ್ಟಲ್ಲ. ಬಂಗಾರದೊಳಗೆ ಪರಿಶುದ್ಧತೆ, ಅಕ್ಕ ಮಹಾದೇವಿ ಹೇಳ್ತಾಳಲ್ಲ, ತಿಳದ ಮರೆಯ ತೈಲದಂತೆ ನೆಲದ ಮರೆಯ ನಿಧಾನದಂತೆ ಉದಕ ಮರೆಯ ಅಗ್ನಿಯಂತೆ ಭಾವಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ ಇಲ್ಲಕ್ಕಿ. ನೆಲದಾಗ ಬಂಗಾರ ಐತಿ ನಮಗೆ ಗೊತ್ತೈತಿ, ಆದರೆ ಅದನ್ನು ತೆಗಿಬೇಕಪ್ಪ ಅಂದ್ರೆ ಎಷ್ಟು ಪ್ರಯತ್ನ ಪಡಬೇಕು, ಎಷ್ಟು ಕಷ್ಟಪಡಬೇಕು. ನೀರಿನೊಳಗೆ ಅಗ್ನಿ ಐತಿ, ಆದರೆ ಅದನ್ನು ಗುರುತು ಹಿಡಿಬೇಕಂದ್ರೆ ಎಷ್ಟು ಕಷ್ಟಪಡಬೇಕು. ಎಳ್ಳಿನೊಳಗನ ತೈಲ ಐತಿ, ಆದರೆ ಆ ಎಣ್ಣೆ ತೆಗಿಬೇಕಪ್ಪ ಅಂದ್ರೆ ಎಷ್ಟು ಕಷ್ಟಪಡಬೇಕು. ಹಂಗೆ ನಿನ್ನೊಳಗನ ಸಾಕ್ಷಾತ್ ಮಲ್ಲಿಕಾರ್ಜುನನಿದ್ದಾನ, ಅವನ ತೆಗಿಬೇಕಾದ್ರೆ ಕಷ್ಟಪಡಬೇಕು. ಶನಿ ಮಹಾತ್ಮ ಏನು ಮಾಡ್ತಾನಪ್ಪ ಅಂತಂದ್ರೆ ನಮ್ಮನ್ನು ಪರಿಶುದ್ಧಗೊಳಿಸುವಂಥ ಪರಮಾತ್ಮ. ದುಃಖ ಬಂತು, ತ್ರಾಸ ಬಂತು, ಅನೇಕ ತೊಂದರೆಗಳು ಬಂದುವಪ್ಪ ಅಂತಂದ್ರೆ ಅದನ್ನು ಮೆಟ್ಟಿ ನಿಂತಪ್ಪ ಅಂದ್ರೆ ಅವನ ದೇವರಾಗತಾನ. ಮನುಷ್ಯನನ್ನು ಒಯ್ದು ದೇವರನ್ನಾಗಿ ಮಾಡುವಂಥ ಪರಮಾತ್ಮನ ಶನಿದೇವರು. ಸ್ವಲ್ಪ ನಿಮಗೆ ಕೇಳೋರಿಗೆಲ್ಲರಿಗೂ ನಾ ವಿನಂತಿ ಮಾಡ್ಕೊಳ್ತಾನೆ, ಏನಂತಂದ್ರೆ ಭಾಳ ಮಂದಿ ಹೆದರ್ಸ್ತಾರೆ, ನಿನಗೆ ಶನಿ ಕಾಟೈತಿ, ಆ ಕಾಟೈತಿ, ಈ ಕಾಟೈತಿ, ಶನಿದೇವರ ವಕ್ರದೃಷ್ಟಿ ನಿನ್ನ ಮೇಲೆ ಬಿದ್ದೈತಿ, ಹಾಂಗೆ ಹಿಂಗೆ ಅಂತೇಳಿ ಯಾವಾಗಲೂ ಹೆದರ್ಬೇಡ್ರಿ. ಶನಿ ಯಾವಾಗಲೂ ಸಹಿತ ದೇವರನ್ನ ದೇವರದ ವಕ್ರದೃಷ್ಟಿ ಆದ್ರೇನು, ಅನುಗ್ರಹ ದೃಷ್ಟಿ ಆದ್ರೇನು, ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಜನ್ಮ ಪಾವನ. ಇಷ್ಟು ಮನುಷ್ಯನಾಗ ಗಟ್ಟಿ ಮಾಡಿಕೊಳ್ಳ್ರಿ. ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸಿ ನಮ್ಮನ್ನು ಪರಮಾತ್ಮನನ್ನಾಗಿ ಮಾಡ್ತಾನೆ ಶನಿದೇವರು, ಹೆದರಬೇಡ್ರಿ. ಅವಾಗ ಹೆದರುವುದನ್ನು ಬಿಟ್ಟು ಅವನ ಭಕ್ತಿ ಮಾಡೋದನ್ನು ಕಲ್ಕೊಳ್ಳ್ರಿ. ಭಕ್ತಿಗೆ ಯಾವ ಶಕ್ತಿಯನ್ನು ಸಹಿತ ತಡೆದು ನಿಲ್ಲಿಸುವಂತಹ ಶಕ್ತಿ ಐತಿ, ಇಷ್ಟು ಮಾತ್ರ ತಿಳ್ಕೊಳ್ರಿ. ಎಷ್ಟು ಜನ ಮಹಾತ್ಮರ ಚರಿತ್ರವನ್ನು ಕೇಳಿದ್ರೂ, ಎಷ್ಟು ಅವತಾರಿ ಪುರುಷರ ಚರಿತ್ರವನ್ನು ಕೇಳಿದರು, ದೇವಾನುದೇವತೆಗಳ ಚರಿತ್ರವನ್ನು ಕೇಳಿದ್ರೂ ಸಹಿತ ತಮಗೆ ಬರುವಂತಹ ಕಷ್ಟಗಳನ್ನು ನಕ್ಕೊಂತ ಯಾರು ಎದುರಿಸಿ ಮೆಟ್ಟಿ ನಿಂತ್ರಲ್ಲ ಅವರ ದೇವರಾಗಿದ್ದಾರೆ. ಹೆದರಬೇಡ್ರಿ ಕಷ್ಟಗಳಿಗೆ. ಮನಸ್ಸಿನೊಳಗೆ ನಿಮ್ಮ ಆರಾಧ್ಯ ಗುರುಗಳನ್ನು, ನಿಮ್ಮ ಆರಾಧ್ಯ ದೇವರನ್ನು ಯಾವಾಗಲೂ ಸ್ಮರಣೆ ಮಾಡ್ಕೊತ ಇರ್ರಿ. ಶನಿ ಅಂದರೆ ಕೆಟ್ಟಲ್ಲ, ನಮ್ಮನ್ನು ಪರಿಶುದ್ಧ ಮಾಡುವಂತಹ ದೇವರಂತ ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಳ್ಳ್ರಿ. ನಿಮ್ಮಲ್ಲಿ ಪ್ರಾರ್ಥನೆ ನಂದು. ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂಥೇಳಿ ಕರೆ ಒಬ್ಬ ಮಹಾತ್ಮರು ಹೇಳಿದಂಗೆ ಅಕ್ಕ ಮಹಾದೇವಿ ಎಷ್ಟು ಚಂದ ಹೇಳ್ತಾಳೆ ಅಂತಂದ್ರೆ, ಒಂದು ಮಾತು ಹೇಳ್ತಾಳಕ್ಕೆ ಏನಂತಂದ್ರೆ, ನಿನಗೆ ನಾನು ಒಲಿದೆ, ನನಗೆ ನೀನು ಒಲಿದೆ,
ನೀ ಎನ್ನ ನಗಲದಿರ್ಪೆ ನಾ ನಿನ್ನ ನಗಲದಿರ್ಪೆ ನಿನಗೂ ನನಗೂ ಬೇರೊಂದು ಠಾವುಂಟೆ ಅಯ್ಯ ನೀನು ಕರುಣಿ ಎಂಬುವದ ನಾನು ಬಲ್ಲೆನು ನೀನಿರಿಸಿದ ಗತಿಯೋಳು ಇಪ್ಪವಳಾನಯ್ಯ ಚನ್ನಮಲ್ಲಿಕಾರ್ಜುನ ಎಷ್ಟು ಚಂದ ಹೇಳಿದ್ದು ನಿನಗೆ ನಾ ಒಲದ್ನೆಪ್ಪ ನನಗೆ ನೀ ಒಲದಿ ನಿನಗೆ ನನಗೆ ಬೇರೆ ಇಲ್ಲ ಇಬ್ಬರೂ ಒಂದು ಅದೇವನು ನೀ ಕರುಣಾಮಯಿಯದೆ ಅಂತ ಹೇಳಿಕಾರ ನಾ ಮನಸ್ಸಿನೊಳಗೆ ದೃಢ ಮಾಡ್ಕೊಂಬಿಟ್ಟೇನಿ ಅದಕ್ಕೆ ನೀ ಹೆಂಗೆ ಇಡ್ತೀಯೋ ಹಂಗೆ ನಕ್ಕೊಂತ ಇರ್ತೀನಿ ಅಂತ ಹೇಳಿದ್ಲು ಕಷ್ಟ ಬಂತಂತ ಹೇಳಿಕಾರ ದೇವ್ರನ್ನ ಬೇಯಂಗಿಲ್ಲ ಸುಖ ಬಂತಂತೇಳಿ ಹೊಗಳಂಗಿಲ್ಲ ಇದಕ್ಕೆ ಸ್ಥಿತ ಪ್ರಜ್ಞ ಅಂತ ಕರೆದ್ರು ಏ ನಮಗೆ ಹೆಂಗಾಗಕ್ಕಾಗತ್ತೋಪ ಮಹಾತ್ಮರು ಸ್ಥಿತಪ್ರಜ್ಞರು ಅಂತ ಅಂತಿರ್ತಾರೆ ಕೆಲವು ಮಂದಿ ನೀನು ಸ್ಥಿತಪ್ರಜ್ಞನಾಗಬಹುದು ಹೆಂಗೆ ಬಂದಿದ್ದ ನಕ್ಕೊಂತ ಅನುಭವಿಸು ಎಷ್ಟು ದಿನ ಬದುಕಬಹುದು ನೀ ಶರೀರದೊಳಗೆ ಇನ್ನೂ ಭಾಳಾದ್ರೆ ಇನ್ನೂ 100 ವರ್ಷ ಬದುಕಬಹುದಾ ಅಲ್ಲಿ ಮಟ್ಟ ಎಷ್ಟು ಕಾಡಬಹುದು ಕಾಡು ನಾಳೆ ಬಪ್ಪುದು ನನಗಿಂದೆ ಬರಲಿ ಹಿಂದೆ ಬಪ್ಪುದು ನನಗೀಗಲೇ ಬರಲಿ ಆಗೀಗ ಎನ್ನದಿರೋ ಚನ್ನಮಲ್ಲಿಕಾರ್ಜುನ ಎಷ್ಟು ಚಂದ ಹೇಳ್ರಿ ಇಷ್ಟೆಲ್ಲ ತಿಳ್ಕೊಂಡು ಮಾಡಿ ನಾವು ಯಾಕೆ ಚಿಂತೆ ಮಾಡಬೇಕು ಯಾಕೆ ಹೆದರಬೇಕು ನಿಷ್ಠೆಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡೋನು ಅದರ ಫಲವನ್ನೆಲ್ಲ ಪರಮಾತ್ಮನ ಮೇಲೆ ಬಿಡೋನು ಶನಿದೇವರ ಹುಟ್ಟಬೇಕಂದ್ರೆ ಒಂದು ಅಲ್ಲಿ ಸಣ್ಣದೊಂದು ಕತೆ ಬರ್ತೈತಿ ಎಷ್ಟು ಚಂದ ಐತಂತಂದ್ರೆ ಸೂರ್ಯದೇವನ ಧರ್ಮ ಪತ್ನಿ ಸಂಜನಾ ಇವರು ಸೂರ್ಯದೇವನ ಧರ್ಮಪತ್ನಿ ಆಕೆ ಸಂಜನಾ ಆಕೆಗೆ ಯಮಧರ್ಮ ಯಮ ಆಕೆ ಮಗನನ್ನು ಸೂರ್ಯ ಮತ್ತು ಸಂಜನಾ ದೇವಿಯ ಮಗನ ಯಮಧರ್ಮ ಸಂಜನಾ ದೇವಿಗೆ ಮನುಷ್ಯನೊಳಗೆ ಬರ್ತೈತಿ ಏನಂತಂದ್ರೆ ತಪಸ್ಸನ್ನು ಆಚರಿಸಬೇಕು ಅಂಥೇಳಿ ತಪಸ್ಸಿಗೆ ಹೋಗ್ಬೇಕಂತಕ್ಕೆ ಆಸೆ ಇರ್ತೈತಿ ತನ್ನ ಗಂಡನ ಕೇಳಿದ್ರೆ ಒಂದು ವೇಳೆ ಬ್ಯಾಡ ಅಂದಗಿಂದಾನು ಅಂಥೇಳಿ ಸಂಜನಾ ಏನು ಮಾಡಿದ್ಲು ಅಂತಂದ್ರೆ ತನ್ನ ಒಂದು ದಿವ್ಯವಾದ ಶಕ್ತಿಯಿಂದ ತನ್ನ ನೆರಳಿತ್ತಲ ಛಾಯೆ ಆ ನೆರಳನ್ನು ತನ್ನ ಪ್ರತಿರೂಪವನ್ನಾಗಿ ಮತ್ತೊಂದು ಹೆಣ್ಮಗಳು ನಿರ್ಮಾಣ ಮಾಡಿದ್ಲು ಅಕ್ಕಿಗೆ ಛಾಯಾ ಅಂತ ಕರೆದರು ಸಂಜನಾ ತನ್ನ ನೆರಳನ್ನು ತನ್ನ ಪ್ರತಿರೂಪವನ್ನಾಗಿ ನಿರ್ಮಾಣ ಮಾಡಿದ್ಲು ಆಕೆಗೆ ಹೇಳ್ತಾಳೆ ಆಕೆ ಏನಂತಂದರೆ ನಾ ತಪಸ್ಸಿಗೆ ಹೋಗಬೇಕು ನನ್ನ ಗಂಡ ಸೂರ್ಯದೇವನಿಗೆ ನಾ ತಪಸ್ಸಿಗೆ ಹೋಗಿದ್ದು ಗೊತ್ತಾಗಿರಬಾರ್ದಂತ ಹೇಳಿ ಆಕೆ ಹೋಗಿಬಿಡ್ತಾಳೆ ಆವಾಗ ವಿಶ್ವಕರ್ಮನ ಮಗಳನ ಈ ಸಂಜನ ವಿಶ್ವಕರ್ಮ ಬ್ರಹ್ಮ ಸಾಕ್ಷಾತ್ ಬ್ರಹ್ಮ ಅವಾಗ ಗೊತ್ತಾತು ಛಾಯಾ ಈಕೆ ಸಂಜನಾ ನನ್ನ ಮಗಳದ ಪ್ರತಿರೂಪ ಅಂದಮೇಲೆ ಈಕೂ ನನ್ನ ಮಗಳು ಅಂತ ಹೇಳಿ ತಿಳಿದು ಆಕೆಗೆ ದಿವ್ಯವಾದಂಥ ಶಕ್ತಿಯನ್ನು ತುಂಬಿಬಿಡ್ತಾರೆ ವಿಶ್ವಕರ್ಮ ಬ್ರಹ್ಮ ಏನು ತುಂಬುತ್ತಾನಂತಂದ್ರೆ ಸೂರ್ಯದೇವನನ್ನು ತಡ್ಕೊಳ್ಳುವಂಥ ಶಕ್ತಿ ಆಕೆಗೆ ತುಂಬಿಬಿಡ್ತಾನ ಆವಾಗ ಸೂರ್ಯದೇವಗೆ ಗೊತ್ತಿಲ್ಲ ಛಾಯಾ ಮತ್ತು ಸೂರ್ಯದೇವರ ಒಂದು ಮಿಲನದಿಂದ ಹುಟ್ಟಿದಂತಹ ಮಗುವನ ಈ ಶನಿದೇವರು ಛಾಯಾ ಅಂತಂದ್ರೆ ಏನ್ರಿ ನೆರಳು ನೆರಳು ಯಾವ ಬಣ್ಣದ್ದಿರ್ತೈತಿ ಕಪ್ಪು ಬಣ್ಣದ್ದಿರ್ತೈತಿ ನೆರಳು ಕಪ್ಪು ಬಣ್ಣದ್ದಿರ್ತೈತಲ್ಲ ಹಂಗೆ ಆ ನೆರಳು ಛಾಯೆಯ ಪುತ್ರನಾದಂಥ ಶನಿನು ಕಪ್ಪನ ಇದ್ದ ಪರಮಾತ್ಮನ ಒಂದು ಅನುಗ್ರಹದಿಂದ ಛಾಯೆ ಪರಮಾತ್ಮನನ್ನು ಅನುಗ್ರಹಿಸಿಕೊಂಡಿದ್ಲು ಅಂತ ಹೇಳ್ತಾರೆ ಆವಾಗ ಮಗ ಕಪ್ಪು ಹುಟ್ಟಿದ್ದಕ್ಕೆ ಸೂರ್ಯಾಗ ಒಂಥರ ಅವನ ಮೇಲೆ ಸಿಟ್ಟಿರ್ತೈತಿ ಯಾವಾಗಲೂ ಸಹಿತ ಮಗನ ಸೇರ್ತಿರೋದಿಲ್ಲ ಆದ್ರೂ ಸಹಿತ ತನ್ನ ಮಗನನ್ನು ಅತ್ಯಂತ ಪ್ರೀತಿಯಿಂದ ಶಕ್ತಿಶಾಲಿಯಾಗಿ ಛಾಯೆ ಏನು ಮಾಡ್ತಾಳಂದ್ರೆ ಬೆಳೆಸ್ತಾಳು ಮುಂದೆ ಮತ್ತೆ ಅನೇಕ ಕಥೆಗಳು ಅದಾವಲ್ಲಿ ಸಭೆ ನಡೆದಾಗ ಎಲ್ಲ ದೇವಾನುದೇವತೆಗಳ ಒಂದು ಜ್ಞಾನ ಪರೀಕ್ಷೆ ನಡೆದಾಗ ಜ್ಞಾನದಲ್ಲಿ ಶನಿದೇವರು ಗೆಲ್ಲುತ್ತಾರೆ ಆವಾಗ ಆ ಶನಿದೇವರಿಗೆ ಒಂದು ಶ್ರೇಷ್ಠವಾದ ಸ್ಥಾನವನ್ನು ನವಗ್ರಹಗಳಲ್ಲಿ ಕೊಡ್ತಾರೆ ಅಂತ ಹೇಳಿಕಾರ ಒಂದು ಇತಿಹಾಸ ಬರ್ತೈತೆ ಅದನ್ನು ಮುಂದೆ ನೋಡೋಣ
ಇವತ್ತು ನಿಮಗೆ ಯಾಕೆ ಇದನ್ನು ಹೇಳಾಕತ್ತೀನಿ ಅಂದರೆ ಇವತ್ತು ಶ್ರಾವಣದ ಶನಿವಾರ ಐತಿ. ಶನಿ ದೇವರಂದ್ರೆ ಹೆದರಬೇಡ್ರಿ, ದೇವರವ ಅವನ ಮೇಲೆ ಭಕ್ತಿಯನ್ನು ಮಾಡ್ರಿ, ಅವನ ಮೇಲೆ ವಿಶ್ವಾಸವನ್ನು ನೀಡ್ರಿ. ಬೇಡಿಕೊಳ್ಳೋದು ಅವನ ಅಂತ್ಯಕ್ಕೆ ಏನಂತಂದರೆ, ಬಂದಿದ್ದೆಲ್ಲ ಬರಲಿಪ್ಪ, ನಿನ್ನ ಅನುಗ್ರಹ ಬಂದಿರಲಿ ಅಂತೇಳಿ ಅವನ ಅಂತ್ಯಕ್ಕೆ ಬೇಡಿಕೊಳ್ಳೋದು. ಒಂದು ಸಮಾಜದೊಳಗೆ ಶಾಂತಿ ಸುವ್ಯವಸ್ಥಿತಿ ನೆಲೆತೈತಿಪ್ಪ ಅಂತಂದ್ರೆ, ಪೊಲೀಸ್ ಇಲಾಖೆ ಹೆಂಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಿತ್ತು ಹಂಗೆ ಅಧ್ಯಾತ್ಮ ಲೋಕದಲ್ಲಿ ದೇವಲೋಕದಲ್ಲಿ ಒಂದು ನಮ್ಮ ಜೀವನದಲ್ಲಿ ಸಮಾಜ ಚಂದಗೆ ನಡಿಬೇಕಪ್ಪ ಅಂದ್ರೆ ಒಂಥರ ಪೊಲೀಸ್ ಇದ್ದಂಗೆ. ಯಾರು ಶನಿದೇವರು, ಅವ್ರ ಕರ್ತವ್ಯವನ್ನು ಅವರು ಮಾಡ್ತಿರ್ತಾರೆ. ತಪ್ಪು ಮಾಡಿದವ್ರಿಗೆ ಮಾತ್ರ ಶಿಕ್ಷೆ ಕೊಡ್ತಾರೆ, ತಪ್ಪು ಮಾಡದೇ ಇದ್ದವ್ರನ್ನ ಹೆಂಗೆ ರಕ್ಷಣೆ ಮಾಡ್ತಾರೋ ಹಂಗೆ ಶನಿದೇವರ ತಪ್ಪು ಮಾಡದೇ ಇದ್ದವ್ರನ್ನ ರಕ್ಷಣೆ ಮಾಡುವಂತಹ ಪರಮಾತ್ಮ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಉದ್ಧರಿಸುವಂತಹ ದೇವರು. ಅವ್ರಿವ್ರ ಮಾತ ನಂಬಿಕ್ಯಾರ, ಆ ಕೆಲಸ ಈ ಕೆಲಸ ಅಂತ ಹೇಳಿ ಮಾಡೋಕ್ಕೆ ಹೋಗಬೇಡ್ರಿ. ಭಕ್ತಿ ಮಾಡಿರಿ ಸಾಕು, ಭಕ್ತಿಯಿಂದ ಶನಿ ಮಹಾತ್ಮನನ್ನು ಸ್ಮರಿಸ್ರಿ, ಏನೂ ಮಾಡೋದು ಬೇಡ. ನೀವು ನಿನ್ನ ಕೃಪಾ ಇರಲಿಪ್ಪ ಅಂಥೇಳಿ ಬೇಡಿಕೊಳ್ಳ್ರಿ. ಶನಿ ಮಹಾತ್ಮ ಸ್ವರ್ಗಲೋಕಕ್ಕೆ ಕೈಲಾಸಕ್ಕೆ ಹೋಗಿ ಪರಮಾತ್ಮಗೆ ಭೇಟಿಯಾದ, ಪರಮಾತ್ಮನ ಅನುಗ್ರಹದಿಂದ ಹುಟ್ಟಿದ್ದ. ಪರಮಾತ್ಮಗೆ ಹೇಳಿದಂತ, ಯಪ್ಪ ಎಲ್ಲರನ್ನೂ ಕಾಡಿದ್ದೀನಿ, ಇನ್ನೂ ಒಬ್ಬನ ಕಾಡ್ಬೇಕಂತ ವಿಚಾರ ಮಾಡೀನಿ ಅಂತಂದ. ಪರಮಾತ್ಮ ಅಂದ, ನನ್ನೇನು ಕಾಡ್ತೀವೋ ನೀನು, ಕೈಲಾಸಪತಿ ನಾನು ಅಂದ. ಇಲ್ಲಪ್ಪ, ಯಾಕೋ ನಿನ್ನ ಕಾಡ್ಬೇಕು ಅನಿಸೈತಿ ಅಂದ. ನಾಳೆ ಮಧ್ಯ ಮುಂಜಾನೆ 11 ಗಂಟೆಗೆ ಬರ್ತೇನೆಪ್ಪ ನಿನ್ನ ಕಾಡಕ್ಕೆ ಅಂತ ಹೇಳಿ ಹೋಗ್ಬಿಟ್ಟ. ಕೈಲಾಸಪತಿ ಆದಂಥ ಶಂಕರನಿದ್ದರೂ ಸಹಿತ ಅವನು ಮನುಷ್ಯನಾಗ ಹತ್ತ ಏನಂತಂದ್ರೆ, ನನ್ನ ಕಾಡಕ್ಕೆ ಬರ್ತೇನಂದಲ್ಲ ಈ ಶನಿ ಅಂಥೇಳಿ, ನಾಳೆ 11 ಗಂಟೆಗೆ ಬರ್ತೇನಂದನು, ಅವಾಗ ಬೆಟ್ಟಿನ ಆಗೋದು ಬ್ಯಾಡ ನಿಂದ್ರಂಥೇಳಿ ಪಾರ್ವತಿ ದೇವಿಗೆ ಹೇಳಲಾರ್ದನ ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದ. ಒಂದು ಕಾಡಿನೊಳಗೆ ಆನೆಯಾಗಿ ಅಡ್ಡಾಡಕತ್ತಿದ್ದಂತೆ ಪರಮಾತ್ಮ. ಶನಿದೇವರು ಹೇಳಿದ ಪ್ರಕಾರವಾಗಿ 11 ಗಂಟೆಗೆ ಕೈಲಾಸಕ್ಕೆ ಹೋಗಿ ಪಾರ್ವತಿ ದೇವಿಗೆ ನಮಸ್ಕಾರ ಮಾಡ್ಯವ, ಅಪ್ಪ ಎಲ್ಲಿ ಹೋಗಿದನು ಅಂತ ಕೇಳಿದ. ನನಗೂ ಹೇಳಿಲ್ಲಪ್ಪ ಎಲ್ಲಿ ಹೋಗ್ಯಾರ ಅಂತಂದ್ಲಿಕ್ಕೆ. ಒಂದು ತಾಸು ಅಲ್ಲೇ ಕುಂತ ಮತ್ತು ಹೊಳ್ಳಿ ತನ್ನ ಲೋಕಕ್ಕೆ ಹೋದ. ಮರಣಿ ದಿನ ಮತ್ತೆ ಕೈಲಾಸಕ್ಕೆ ಬಂದ. ಪರಮಾತ್ಮ ಅವನು ನೋಡಿ ನಕ್ಕ ಅಂತ, ಅಲ್ಲಪ್ಪ ನೀನು ನನ್ನ ಕಾಡ್ತೀನಂದಿದ್ದಿ, ಏನಾತ ನಿನ್ನ ಸುದ್ದಿ ಅಂತ ಶನಿದೇವರನ್ನು ಕೇಳಿದ. ಆವಾಗ ಶನಿದೇವರು ಹೇಳಿದಂತೆ, ಅಪ್ಪ ನನ್ನ ಕೆಲಸನ ಬರೋಬ್ಬರಿ ಮಾಡೀನಿ ಅಂದ. ಹೆಂಗೋ ನನಗೆ ನಿನಗೆ ಬೆಟ್ಟಿನೇ ಇಲ್ಲ, ನನ್ನ ಯಾವಾಗ ಕಾಡಿದೆ ಅಂದ. ಯಪ್ಪ ತ್ರಿಲೋಕ ಒಡೆಯ ನೀನು, ಮುಕ್ಕಣ್ಣ ಕೈಲಾಸಪತಿ ಶಂಕರ, ಭೂಲೋಕದೊಳಗೆ ಕಾಡಿನೊಳಗೆ ಆನೆಯಾಗಿ ಹುಲ್ಲು ತಿಂದು ಇನ್ನೂ ಏನು ಕಾಡ್ಬೇಕು ನಿನ್ನ ಅಂತ ಕೇಳಿದ. ನೋಡ್ರಿ ಹೆಂಗೈತಿ, ಅದಕ್ಕೆ ಕಾಡೋದು ಅಂತಂದ್ರೆ ಹೆದರಬೇಡ್ರಿ, ನಮ್ಮನ್ನು ಪರಿಪಕ್ವ ಮಾಡುವಂಥ ಒಂದು ಕ್ರಿಯೆ ಅದು, ಅದಕ್ಕಾಗಿ ಯಾರೂ ಹೆದರಬೇಡ್ರಿ. ಶನಿ ಮಹಾತ್ಮನನ್ನು ಸ್ಮರಣೆ ಮಾಡಿರಿ. ಶನೀಶ್ವರಾಯ ನಮಃ, ಶನೀಶ್ವರಾಯ ನಮಃ, ಶನೀಶ್ವರಾಯ ನಮಃ, ಶನೀಶ್ವರಾಯ ನಮಃ, ಶನೀಶ್ವರಾಯ ನಮಃ ಅಂತನ್ರಿ. ಹನುಮಂತ ದೇವರನ್ನು ಸ್ಮರಿಸ್ರಿ, ನಮ್ಮ ದುರಿತಗಳೆಲ್ಲವೂ ದೂರವಾಗ್ತಾವ. ಸಾಲ ಸುಲ ಮಾಡಿ ಅದನ್ನು ಇದನ್ನು ನಾವು ಮಾಡೋದು ಬೇಡ. ಏನು ಮಾಡೋಣ ಅಂದರೆ, ಬರೀ ಅವನ ಸ್ಮರಣೆಯನ್ನು ಮಾಡೋಣ, ಅವನ ಚಿಂತನೆಯನ್ನು ಮಾಡೋಣ, ಅವನ ಮೇಲೆ ವಿಶ್ವಾಸವನ್ನು ಇಟ್ಟು ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳೋಣ. ಅದಕ್ಕಾಗಿ ನಿಮ್ಮ ಮನುಷ್ಯನೊಳಗಿದ್ದಂಥ ಶನಿಯ ಬಗ್ಗೆ ಇರುವ ಭಯವನ್ನು ದೂರ ಮಾಡಿಕೊಂಡು ನಿಶ್ಚಿಂತರಾಗಿ ಆನಂದದಿಂದ ನಮ್ಮೆಲ್ಲರ ಜೀವನವನ್ನು ಸಾಗಿಸೋಣಂಥೇಳಿ ಆ ಶನಿ ಮಹಾತ್ಮನಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಈ ಒಂದು ಮಾತುಗಳಿಗೆ ವಿರಾಮವನ್ನು ಕೊಡೋಣ.